ಭೂಮಿ ನ್ಯೂಸ್ ನಲ್ಲಿ ತಮಗೆ ಹಾರ್ದಿಕ ಸ್ವಾಗತ. ಇಂದು ಆಗಸ್ಟ್ 7, ನೋವೆಲ್ ಕೋವಿಡ್ ಕೊರೋನಾ ವೈರಸ್ ಮಹಾಮಾರಿ ಸೋಂಕಿತರ ಸಂಖ್ಯೆ ಬೀದರ್ ಜಿಲ್ಲೆಯಲ್ಲಿ 84, ಯಾದಗಿರಿಯಲ್ಲಿ 70, ಕಲಬುರಗಿಯಲ್ಲಿ 271, ಬೆಂಗಳೂರು ನಗರದಲ್ಲಿ 2177, ರಾಜ್ಯದಲ್ಲಿ 6670, ಅವರ 15, ಬಸಗೌಡ 15, ಪಾಲಿಕೆ 12, ಬೀದರ್ 24, ಹೊಂಗಾವರ 18, ಇತರೆ 0. ಹೀಗೆ ಜಿಲ್ಲೆಯಲ್ಲಿ 84, ಇದುವರೆಗೆ 2796. ಆಗಸ್ಟ್ 11 ಶ್ರೀಕೃಷ್ಣ ಜಯಂತಿ ಸರಳ ಸಾಂಕೇತಿಕವಾಗಿ ಆಚರಣೆ ಮಾಡಬೇಕು, ಜಿಲ್ಲಾಧಿಕಾರಿ ರಾಮಚಂದ್ರನ್ ಆರ್ ಅವರ ಸೂಚನೆ ನಿರ್ದೇಶನ. ಸೋಯಾ ಅವರೇ ಹೆಸರು ಉದ್ದು ದ್ವಿದಳ ಧಾನ್ಯ ಬಿತ್ತನೆ ಮಾಡಿ 40-45 ದಿವಸಗಳಾದವು. ಕಾಯಿ ಕೊರಕ ಕಾಂಡ ನೋಣ ಗರಡನ್ ತುಂಬಿ ಬಾಧೆ ಕಂಡು ಬಂದಿರುವುದರಿಂದ ಕೂಡಲೇ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಸಂಪರ್ಕ ಮಾಡುವಂತೆ ಅಧಿಕಾರಿಗಳು ತಿಳಿಸಿದ್ದಾರೆ. ನೋವೆಲ್ ಕೋವಿಡ್ ಕೊರೋನಾ ವೈರಸ್ ಮಹಾಮಾರಿ ಸೋಂಕಿತರ ಸಂಖ್ಯೆ ಬೀದರ್ ಜಿಲ್ಲೆಯಲ್ಲಿ ಇಂದು 84, ಇದುವರೆಗೆ 2796, ಸಾವು ಇಂದು 1, ಇದುವರೆಗೆ 91, ಇತರೆ 0. ಯಾದಗಿರಿ ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ ಇಂದು 70, ಇದುವರೆಗೆ 2770, ಸಾವು ಇಂದು 1, ಇದುವರೆಗೆ 14. ಕಲಬುರಗಿ ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ ಇಂದು 271, ಇದುವರೆಗೆ 6876, ಇಂದು ಸಾವು 7, ಇದುವರೆಗೆ 129. ಬೆಂಗಳೂರು ನಗರದಲ್ಲಿ ಸೋಂಕಿತರ ಸಂಖ್ಯೆ ಇಂದು 2147, ಇದುವರೆಗೆ 69,572, ಸಾವು ಇಂದು 22, 1,200 ಈವರೆಗೆ, ಇತರೆ ಸಾವು 1. ಕರ್ನಾಟಕ ರಾಜ್ಯದಲ್ಲಿ ಇಂದು ಸೋಂಕಿತರ ಸಂಖ್ಯೆ 6,670, ಇದುವರೆಗೆ 1,64,924, ಸಾವು ಇಂದು 101, ಇದುವರೆಗೆ 2,998, ಇತರೆ ಸಾವು 8. ಇನ್ನು ಬೀದರ್ ಜಿಲ್ಲೆಯ ಅವರ ತಾಲೂಕಿನಲ್ಲಿ ಸೋಂಕಿತರ ಸಂಖ್ಯೆ ಇಂದು 15, ಇದುವರೆಗೆ 376, ಬಸವಕಲ್ಯಾಣದಲ್ಲಿ 15, ಇದುವರೆಗೆ 506, ಬೀದರ್ ತಾಲೂಕಿನಲ್ಲಿ 24, ಇದುವರೆಗೆ 1,031, ಬಾಲಿಕೆಯಲ್ಲಿ 12, ಇದುವರೆಗೆ 333, ಹುನ್ನಾವರದಲ್ಲಿ 18, ಇದುವರೆಗೆ 531, ಇತರೆ ಜಿಲ್ಲೆಗಳಿಂದ ಬಂದಂತಹ ಸೋಂಕಿತರ ಸಂಖ್ಯೆ ಇದುವರೆಗೆ 19. ಹೀಗೆ ಜಿಲ್ಲೆಯಲ್ಲಿ 74, ಇದುವರೆಗೆ 2,796. ಇನ್ನು ಆಗಸ್ಟ್ 11 ಶ್ರೀಕೃಷ್ಣ ಜಯಂತಿ ಸರಳ ಸಾಂಕೇತಿಕವಾಗಿ ಆಚರಣೆ ಮಾಡಬೇಕೆಂದು ಜಿಲ್ಲಾಧಿಕಾರಿ ರಾಮಚಂದ್ರನ್ ಆರ್ ಅವರು ಸೂಚನೆ ನೀಡಿದ್ದಾರೆ. ಈಗ ಸದ್ಯದ ಪರಿಸ್ಥಿತಿ ನೋವೆಲ್ ಕೋವಿಡ್ ಕೊರೋನಾ ವೈರಸ್ ಮಹಾಮಾರಿಯ ಪರಿಸ್ಥಿತಿಯಲ್ಲಿ ಸರಳ ಸಾಂಕೇತಿಕವಾಗಿ ಆಚರಣೆ ಮಾಡಬೇಕು ಅವರು ನೀಡಿದ್ದು ಅಸ್ವಾಗತಾರ್ಹಕವಾಗಿದೆ ಎಂದು ಕೇಳಿದ್ದಾರೆ. ಇನ್ನು ರೈತರಿಗೆ ಕೃಷಿ ಸಲಹೆಗಳು. ಸೋಯಾ ಅವರೇ ಹೆಸರು ಉದ್ದು ದ್ವಿದಳ ಧಾನ್ಯಗಳು ಬಿತ್ತನೆ ಮಾಡಿ ಇದುವರೆಗೆ 40-45 ದಿವಸಗಳಾದವು. ಹೀಗಾಗಿ ಈ ಬೆಳೆಗಳಿಗೆ ಕಾಯಿ ಕೊರಕ ಕಾಂಡ ನೊಣ ಕರಡಲ್ ತುಂಬಿ ಬಾಧೆ ಕಂಡು ಬಂದಿರುವುದರಿಂದ ರೈತರು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಸಂಪರ್ಕಿಸಬೇಕೆಂದು ಮತ್ತು ಔಷಧ ಸಿಂಪಡಣೆ ಮಾಹಿತಿ ಪಡೆಯಬೇಕೆಂದು ಕೃಷಿ ವಿಜ್ಞಾನ ಕೇಂದ್ರದ ಅಧಿಕಾರಿಗಳು ಕೋರಿದ್ದಾರೆ. ಈ ರೀತಿಯಲ್ಲಿ ಕೃಷಿ ಅಧಿಕಾರಿಗಳು ಕೂಡ ತಾವು ಸಂಪರ್ಕವನ್ನು ಮಾಡಬಹುದಾಗಿದೆ. ಇನ್ನು ಕೊರೋನಾ ವೈರಸ್ ಮಹಾಮಾರಿ ದಿನೇ ದಿನೇ ಹೆಚ್ಚಾಗ್ತಕ್ಕಂಥ ರೀತಿಯಲ್ಲಿ ಸಾರ್ವಜನಿಕರು ಮಾಡಬೇಕು, ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು, ಸ್ಯಾನಿಟೈಸರ್ ಬಳಸಬೇಕು, ಸೋಪ್ ಬಳಸಬೇಕು, 6 ಅಡಿ ಅಂತರ ಸಾಮಾಜಿಕ ಅಂತರವನ್ನು ಬಳಸಿಕೊಂಡು ಕಾಪಾಡಿಕೊಂಡು ಬರ್ತಕ್ಕಂಥ ಒಂದು ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು. ಈಗಾಗಲೇ ಎಲ್ಲರೂ ಕೂಡ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಜಿಲ್ಲಾಡಳಿತ ಎಲ್ಲರೂ ಕೂಡ ಮನೆ ಮಾಡಿದಂತೆ ಜನರು ಪಾಲನೆ ಮಾಡಬೇಕು ಅಂತಕ್ಕಂಥ ರೀತಿಯಲ್ಲಿ ಮತ್ತೊಮ್ಮೆ ಎಲ್ಲರೂ ಕೂಡ ಪಾಲನೆ ಮಾಡೋದ್ರೊಂದಿಗೆ ಜಾನ್ ಹೈ ತೋ ಜಾನ್ ಹೇ ಜಯ ಮಾಡಿ ಎಲ್ಲರೂ ಕೂಡ ಆ ರೀತಿಯಲ್ಲಿ ತಾವು ಯಾದಗಿರಿ 70, ಕಲಬುರಗಿ 271, ಬೆಂಗಳೂರು 2147, ರಾಜ್ಯದಲ್ಲಿ 6,670, ಅವರ 15, ಬಸವಕಲ್ಯಾಣ 15, ಬಾಲಿಕೆ 12, ಬೀದರ್ 24, ಹೊಂಗಾವರ 18, ಇದುವರೆಗೆ ಜಿಲ್ಲೆಯಲ್ಲಿ 74, ಒಟ್ಟು 2796, ರಾಜ್ಯದಲ್ಲಿ 6,670. ಇಲ್ಲಿಗೆ ಇಂದಿನ ವಾರ್ತಾ ಸಂಚಿಕೆ ಮುಕ್ತವಾಯಿತು. ನಾಳೆ ಇನ್ನಷ್ಟು ಹೊಸ ಹೊಸ ಸುದ್ದಿಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಹೋದ್ರು ನಮಸ್ಕಾರ, ಧನ್ಯವಾದ. ನಾನು ನಾಗಶೆಟ್ಟಿ, ನಿಮ್ಮ ಫೋನ್ ಪೇ ಇದ್ದಾರೆ ಇಮೇಲ್ ಕಂಡ ದೂರವಾಣಿ ಸಂಖ್ಯೆಗೆ ಸುದ್ದಿ ತಿಳಿಯಿರಿ.